ಮುಂದೆ ನೆಕ್ಸ್ಟ್ ನಾವು ಸ್ಟಾರ್ ಆಗಬೇಕು, ನನ್ನ ನಟಿ ಆಗಬೇಕು, ನಟ ಆಗಬೇಕು ಅಂತ ಅಂದ್ಕೊಂಡು ಬರೋರಿಗೆ, ಇಂಡಸ್ಟ್ರಿಗೆ ಅಂಥವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರ? ಹೋಪ್ನ ಯಾವತ್ತು ಬಿಡಬೇಡಿ. ನಿಮ್ಮ ಕೈಯಲ್ಲಿ ಆಗುತ್ತೆ ಅನ್ನಂಗಿದ್ರೆ ಮಾಡಿ, ಅದು ಸಿಕ್ಕೇ ಸಿಗುತ್ತೆ. ಇವತ್ತು ಸಿಕ್ಕಿಲ್ಲ ಇವತ್ತೇ ನಿಮ್ಮ ಕೈಲಿ ಆಗಲ್ಲ ಹೋಗೋ ಅಂದ್ಬಿಟ್ರು ನೆಕ್ಸ್ಟ್ ಅದು ರೆಡಿಯಾಗಿ ಆಚೆ ಬನ್ನಿ. ಹಂಗಂತ ಲೈಫ್ನ ರಿಸ್ಕ್ ಮಾಡಿಕೊಂಡು ನನ್ನ ಪ್ಯಾಷನ್ನು ಅಂದ್ಬಿಟ್ಟು ತುಂಬ ಇದ್ರ ಮೇಲೇ ಬಿದ್ದು ಲೈಫ್ನ ಹಾಳು ಮಾಡ್ಕೊಳೋಕ್ಕೂ ಹೋಗಬೇಡಿ. ಯಾಕಂದರೆ ಎಲ್ಲರ ಸ್ಟೇಜ್ ಆಫ್ ಲೈಫ್ ಒಂದೇ ಇರಲ್ಲ. ಎಲ್ಲರಿಗೂ ಒಬ್ರು ಲೋ ಇರ್ತಾರೆ, ಒಬ್ರು ಹೈ ಇರ್ತಾರೆ, ಒಬ್ರು ಮೀ ಲೈಕ್ ಮಿಡ್ಲಲ್ಲಿ ಇರ್ತಾರೆ. ಸೊ ಈ ಥರ ಎಲ್ಲ ಇದ್ದಾಗ ನೋಡಿಕೊಂಡು, ನಿಮ್ಮ ಆರ್ಥಿಕ ವ್ಯವಸ್ಥೆ ಕೂಡ ನೋಡಿಕೊಂಡು, ಅಪ್ಪ ಅಮ್ಮ ವ್ಯವಸ್ಥೆ ಕೂಡ ನೋಡಿಕೊಂಡು, ಅವ್ರೆಷ್ಟು ಕಷ್ಟ ಬೀಳ್ತಾರ ಇಲ್ಲ ಅವರು ಆರಾಮಾಗಿದ್ದಾರ ಎಲ್ಲದನ್ನು ಒಂದು ನಿಮ್ಮ ಥಾಟ್ಗೆ ನೀವು ಯೋಚನೆ ಮಾಡಿಕೊಂಡು, ಆ್ಯಂಡ್ ಮೇಯ್ನಾಗಿ ಎಜುಕೇಷನ್ ಮುಗಿಸ್ಬಿಟ್ಟು ಆಮೇಲೆ ಇದಕ್ಕೆ ಎಂಟ್ರಿ ಕೊಡಿ. ಎಜುಕೇಷನ್ ಸೆಂಟ್ರಲ್ಲೆಲ್ಲ ಎಂಟ್ರಿ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಜುಕೇಷನ್ ತುಂಬಾ ಇಂಪಾರ್ಟೆಂಟು. ಇವತ್ತು ನೀವು ಸ್ಟಾರ್ ಆಗಿ ನಾಳೆ ಕೂಡ ಏನು ಇಲ್ದಿರ ಆಗ್ಬೋದು, ಅದು ತುಂಬ ಎಕ್ಸಾಂಪಲ್ಸ್ ನಿಮಗೆ ಗೊತ್ತು. ಸೊ ಅದೇ ಒಂದು ನೀವು ಡಿಗ್ರಿ ಮುಗಿಸಿದ್ರೆ ನೀವು ಸಾಯೋವರೆಗೂ ಆ ಡಿಗ್ರಿ ಇಟ್ಕೊಂಡು ನೀವು ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದು. ಯಾವುದೋ ಒಂದು ಲೆವೆಲ್ ಇದ್ದೇ ಇರುತ್ತೆ, ಅದನ್ನ ನೀವು ಅದು ಅದು ಫೇಡ್ ಆಗಲ್ಲ. ಈ ಸ್ಟಾರ್ಡಮ್ ಎಲ್ಲ ಬೇಕಾದ್ರೆ ಫೇಡ್ ಆಗ್ಬೋದು, ಬಟ್ ಅದು ಫೇಡ್ ಆಗಲ್ಲ. ಸೊ ಫಸ್ಟು ಚಿಕ್ಕ ವಯಸ್ಸಿಂದ ಏನು ಮಾಡ್ತಾ ಬಂದಿದ್ದೀರಾ ಅದನ್ನು ಮುಗಿಸ್ಬಿಟ್ಟು ನಿಮ್ಮ ಅಪ್ಪ ಅಮ್ಮಗೆ ಅದು ಏನು ಆಗಬೇಕು ಅದನ್ನು ಆಗ್ಬಿಟ್ಟು ಆಮೇಲೆ ನಿಮ್ಮ ಪ್ಯಾಷನ್ ಕಡೆ ನೋಡಿ, ಅದನ್ನು ಕಷ್ಟಪಟ್ಟು ತಗೊಳ್ಳಿ, ಗೆಲ್ಲಿ ಅಂತ ಹೇಳೋಕೆ ಇಷ್ಟ.